ಮಯೂರಿ, ಇಲ್ಲಿ ಏನು ಯೋಚನೆ ಮಾಡ್ತಾ ನಿಂತಿದ್ದೀಯಾ? ಚಾರು ಜಯಂತನ ಮದುವೆ ಇನ್ನೇನು ಫಿಕ್ಸ್ ಆಗೋ ಹಾಗಿದೆ. ಈಗಲೂ ಕಾಲ ಮಿಂಚಿಲ್ಲ. ಎಲ್ಲರ ಮುಂದೆ ನಿನ್ನ ಮನಸ್ಸಲ್ಲಿರೋದನ್ನ ಹೇಳ್ಬಿಡು. ಚಾರು ಕೊನೆ ಆಸೆನ ನೆರವೇರಿಸಬೇಕು ನಿಜ. ಹಾಗಂತ ನಿನ್ನ ಆಸೆ ಕನಸುಗಳನ್ನ ಕೊಂದು ನೀನು ಸುಖವಾಗಿರ್ತೀಯ? ಮೆತ್ತಗೆ ಮಾತಾಡು. ಯಾರಾದರೂ ಕೇಳಿಸ್ಕೊಂಡ್ರೆ, ಅದರಲ್ಲೂ ಚಾರು ಕೇಳಿಸ್ಕೊಂಡ್ರೆ ದೊಡ್ಡ ಸಮಸ್ಯೆ ಆಗೋಗುತ್ತೆ. ಮನೇಲಿ ಏನು ನಿರ್ಧಾರ ಮಾಡಿದರೂ ಅದೇ ಆಗುತ್ತೆ. ಹಾಗಾದರೆ ಯಾಕೆ ಇಲ್ಲಿ ಯೋಚನೆ ಮಾಡ್ತಾ ನಿಂತಿದೀಯ? ಏನಿಲ್ಲ, ಹಳೆಯದೆಲ್ಲ ನೆನಪಿಗೆ ಬರ್ತಿತ್ತು ಅಷ್ಟೇ. ಮಯೂರಿ ಅರ್ಥ ಮಾಡ್ಕೊ, ನಿನಗೆ ನೀನೇ ಮೋಸ ಮಾಡ್ಕೋತಿದ್ಯಾ? ಬೇಡ ಕಣೆ. ನಾನೇನು ಹೇಳೋಕ್ಕಾಗ್ತಿರೋ ಸ್ಥಿತಿಯಲ್ಲಿದ್ದೀನಿ. ಚಾರು ಜಯಂತ್ ಮದುವೆನ ಕಣ್ಣು ತುಂಬ ನೋಡಿ ಖುಷಿ ಪಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಮನ್ಸು ಗಟ್ಟಿ ಮಾಡ್ಕೋತಾ ಇದ್ದೀನಿ. ಮಯೂರಿ, ನೀನು ಜಯಂತಣ್ಣ ಮದುವೆ ಆದರೆ ನಿನಗಿಂತ ಹೆಚ್ಚು ಸಂತೋಷ ಪಡೋಳು ನಾನು. ಕನ್ಸು ಕಾಣೋ ಹಕ್ಕನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು. ಇಷ್ಟು ಕಾಲಾವಕಾಶ ಕೊಡಬಾರ್ದಿತ್ತು ನೀನು. ಜಯಂತಣ್ಣ ನಿನ್ನ ಕ್ಷಮಿಸು ಅಂತ ಎಷ್ಟು ಕೇಳ್ಕೊಂಡ. ಕ್ಷಮಿಸ್ಬೇಕಿತ್ತು ನೀನು. ಅವನ ಮದುವೆ ಆಗಬೇಕಿತ್ತು. ಚಾರು ಅಳ್ಪಾಡಿ ಅವಳು ಹೊರಟು ಹೋಗ್ತಿದ್ಲು. ದ್ವೇಷ ಇದೆರಡನ್ನೂ ಎದುರು ಹಾಕೊಂಡ್ರೆ ನೆಮ್ಮದಿ ಇರಲ್ಲ. ಹಾಗಂತ ಎಷ್ಟು ಅಂತ ಕಾಂಪ್ರಮೈಸ್ ಆಗ್ತೀಯ ನೀನು? ಚಾರುಗೆ ಹುಷಾರಿಲ್ಲ. ಈ ಟೈಮಲ್ಲಿ ನಾವು ಇದನ್ನೆಲ್ಲ ಮಾತಾಡೋದು ತಪ್ಪು. ಚಾರು ಬಗ್ಗೆ, ಅವಳ ಕಾಯಿಲೆ ಬಗ್ಗೆ ನನಗೂ ಅನುಕಂಪ ಇದೆ. ಆದರೆ ಈ ಮದುವೆ ಬಗ್ಗೆ ನನಗೆ ಸಮಾಧಾನ ಇಲ್ಲ. ಚಾರುಗೆ ಕಾಯಿಲೆ ಇದೆ ಅಂತ ಗೊತ್ತಾಗಿರೋದು ಈಗ. ಆದರೆ ಜಯಂತಣ್ಣ ನಿನ್ನ ಕ್ಷಮಿಸು ಅಂತ ಕೇಳ್ಕೊಂಡಿರೋದು ಹಳೆ ವಿಷಯ ತಾನೆ. ಈಗ ಪದೇ ಪದೇ ಈ ವಿಷಯನ ಮಾತಾಡೋದು ಬೇಡ. ಮಾತಾಡಿದಷ್ಟು ಮನಸ್ಸಿಗೆ ನೋವಾಗುತ್ತೆ. ಪ್ಲೀಸ್. ಒತ್ತಾಯ ಅಲ್ಲ. ಕಳೆದು ಹೋದ ಸಮಯ ಯಾವತ್ತೂ ವಾಪಸ್ ಬರಲ್ಲ. ಯೋಚನೆ ಮಾಡು.